ನಾವು ಹುಟ್ಟಿದಾಗಿನಿಂದ ಸಾಯುವವರಿಗೆ ತುಂಬಾ ಸಂಪ್ರದಾಯಗಳನ್ನ ನಮ್ಮ ಮನೆಯವರೇ ನಮಗೆ ತಿಳಿಸಿಕೊಟ್ಟಿರುತ್ತಾರೆ ಕೆಲವು ಮಂದಿ ಅದು ಸುಳ್ಳು ನಿಜ ಅನ್ನೋ ಗೊತ್ತಿಲ್ಲ ಆದ್ರೆ ಮನೆಯವರು ಹೇಳಿದ್ದನ್ನ ಅದನ್ನು ಆಚರಣೆಯನ್ನ ಮಾಡ್ತಾರೆ ಇನ್ನು ಕೆಲವರು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಇಷ್ಟು ಅಪ್ಗ್ರೇಡ್ ಆಗಿದ್ದೇವೆ ಇವಾಗಲೂ ಪೂರ್ವಿಕರು ಹೇಳಿರುವ ಮಾತನ್ನು ಈಗಲೂ ನಂಬಬೇಕಾ ಅಂತ ತಲೆಹರಟೆ ಮಾಡುತ್ತಾರೆ ಆದ್ರೆ ನಿಜ ಏನು ಗೊತ್ತಾ ನಾವು ಅಲ್ಲ ಬುದ್ಧಿವಂತರು ನಮ್ಮ ಹಿರಿಯರು ಬುದ್ಧಿವಂತರು ನಮ್ಮ ಪೂರ್ವಿಕರ ಜ್ಞಾನದ ಮುಂದೆ ನಮ್ಮ ಟೆಕ್ನಾಲಜಿ ಏನೂ ಅಲ್ಲ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತೆ ಒಬ್ಬ ಮನುಷ್ಯನ ಆಯಸ್ಸು ನೂರ ಇಪ್ಪತ್ತು ವರ್ಷ ಆದರೆ ಈಗ ಅರವತ್ತಕ್ಕೆ ಬಂದು ನಿಂತಿದೆ ಒಂದು ಕಾಲದಲ್ಲಿ ಬೇವಿನ ಕಡ್ಡಿ ಇದ್ದಲಿ ಉಪ್ಪಿನಿಂದ ಹಲ್ಲನ್ನು ಉಜ್ಜುತ್ತಿದ್ದವು ಈಗ ಪೇಸ್ಟ್ ಆ್ಯಂಡ್ ಬ್ರಷ್ನಿಂದ ನಿಂದ ಉಜ್ಜುತ್ತೀವಿ ಮೂವತ್ತು ವರ್ಷ ಆದ ಮೇಲೆ ಹಲ್ಲು ನೋವಿಗೆ ನಿಮ್ಮ ಪೇಸ್ಟ್ ನಲ್ಲಿ ಉಪ್ಪಿದೆ ಬೇವಿನ ಕಡ್ಡಿ ಇದೆ ಕೊತ್ತಂಬರಿ ಸೊಪ್ಪು ಇದೆ ಲವಂಗ ಇದೆ ಅರಿಶಿನ ಇದೆ ಅಂತ ಜಾಹೀರಾತುಗಳು ಬರ್ತಾ ಇದ್ದಾವೆ ಈಗಾಗಲೇ ನಾವು ಎಷ್ಟೋ ಸಂಪ್ರದಾಯಗಳನ್ನ ಮಾಡ್ತಿದ್ದೀವಿ ಆ ಸಂಪ್ರದಾಯಗಳ ಹಿಂದಿನ ಅಸಲಿ ಸತ್ಯವೇನು ಸೈಂಟಿಫಿಕ್ ರೀಸನ್ಸ್ ಏನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಮನೆ ಮುಂದೆ ರಂಗೋಲಿಯನ್ನ ಯಾಕೆ ಹಾಕುತ್ತಾರೆ ಸೊ ಸಾಕಷ್ಟು ಜನ ಹೇಳ್ತಾರೆ ಸೊ ಅಲಂಕಾರ ಚೆಂದ ಕಾಣ್ಲಿ ಸೊ ಡೆಕೋರೇಟ್ ಆಗಿರಲಿ ಅಂತ ಸೊ ಇದರ ಸೈಂಟಿಫಿಕ್ ರೀಸನ್ನೇ ಬೇರೆ ಇದೆ ಸೊ ಈ ಒಂದು ವಿಡಿಯೋನ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಮನೆ ಮುಂದೆ ರಂಗೋಲಿಯನ್ನ ಯಾಕೆ ಹಾಕ್ತಾರೆ ಅಂತ ಪೂರ್ವಜರ ಕಾಲಿನಿಂದ ಮನೆ ಮುಂದೆ ರಂಗೋಲಿಯನ್ನ ಹಾಕ್ತಾ ಇದ್ದಾರೆ ಸೊ ಇದು ಯಾಕೆ ಹಿಂದಿನ ಅಸಲಿ ಎತ್ತೇನು ನೋಡೋಣ ಕ್ಲಿಕ್ ಮಾಡ್ಕೊಳ್ಳಿ ಕಾರಣಕ್ಕೂ ಮರಕ್ಕೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡೋಣ ಮನೆ ಮುಂದೆ ಹಾಕುವ ರಂಗೋಲಿಯನ್ನ ಕೋಲಂ ಎಂದು ಕರೆಯುತ್ತಾರೆ ರಂಗೋಲಿಯನ್ನ ಪ್ರತಿ ಮನೆ ಮುಂದೆ ಹಾಕೋದನ್ನ ನೋಡಿ ಇರ್ತೀವಿ ರಂಗೋಲಿಯನ್ನ ಮನೆ ಮುಂದೆ ಹಾಕೋದ್ರಿಂದ ಕ್ರಿಮಿ ಕೀಟಗಳು ರಂಗೋಲಿಯನ್ನ ದಾಟಿ ಮನೆ ಒಳಗಡೆ ಬರುವುದಿಲ್ಲ ಈ ಒಂದು ರಂಗೋಲಿ ಅಂದ್ರೆ ಕೋಲಂ ಏನಿದೆ ಸೊ ಇದು ಕ್ರಿಮಿ ಕೀಟಗಳನ್ನು ಬೇರು ಸಮೇತ ಕಿತ್ತು ಹಾಕಿ ಮನೆಯೊಳಗೆ ದಾಟಿ ಬರುವ ದಾಟಿ ಬರದಂತೆ ಕಾಪಾಡುತ್ತದೆ ಈ ಒಂದು ವಿಷಯ ಯಾರಿಗೂ ಗೊತ್ತಿಲ್ಲದ ಕಾರಣ ಸೊ ರಂಗೋಲಿಯನ್ನ ಸ್ಟಿಕ್ಕರ್ಸ್ ಅನ್ನ ತಂದು ಅಂಟಿಸ್ತಾ ಇದ್ದಾರೆ ಮನೆಯಲ್ಲಿ ಮನೆಯವರೆಗೆ ಅಥವಾ ಮನೆಯೊಳಗೆ ಎಲ್ಲಾ ಕಡೆ ಸ್ಟಿಕ್ಕರ್ಸ್ ರಂಗೋಲಿ ಸ್ಟಿಕ್ಕರ್ಸ್ ಗಳನ್ನ ಹಾಸ್ತಾ ಇದ್ದಾರೆ ಮೊದಲಿನ ಅಂದ್ರೆ ಹಿರಿಯರ ಕಾಲದಲ್ಲಿ ರಂಗೋಲಿಯನ್ನ ಬಿಡಿಸಿದ ನಂತರ ಅದಕ್ಕೆ ಬಣ್ಣ ಕೆಂಪು ಮಣ್ಣು ಕರಿ ಮಣ್ಣು ಅಥವಾ ಅರಿಶಿನ ಕುಂಕುಮ ಇವುಗಳನ್ನ ಬಣ್ಣಗಳಾಗಿ ಅದಕ್ಕೆ ಹಚ್ಚುತ್ತಿದ್ದರು ಆದರೆ ಈಗ ರಂಗೋಲಿ ಚೆನ್ನಾಗಿ ಕಾಣಿಸಲಿ ಅಂತ ಬಣ್ಣ ಬಣ್ಣಗಳನ್ನು ಹಚ್ಚುತ್ತಾ ಇದ್ದಾರೆ ಆದರೆ ಈ ತರ ಮಾಡಬಾರದು ಮೊದಲಿನ ಪೂರ್ವಜರು ಯಾವ ತರ ಮಾಡುತ್ತಿದ್ದರು ಅದೇ ರೀತಿ ಈಗಲೂ ಮಾಡಬೇಕು ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಕಂಡಪ್ಪ ನಮ್ಮ ಚಾನಲ್ ಗೆ ಹೊಸಬರ್ಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಎಲ್ಲರಿಗೂ ಬಬ್ಬಾಯ್ ಜೈ ಹಿಂದ್ ಜೈ ಕರ್ನಾಟಕ